ಬೆಂಗಳೂರಲ್ಲಿ ನಡೆಯಿತು ಜೋಡಿ ಕೊಲೆ, ಮಚ್ಚಿನಿಂದ ಕೊಚ್ಚಿ ಮಕ್ಕಳ ಕೊಂದ ಪಾಪಿ, ಬಾಲತಂದೆ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ದಾಸರಹಳ್ಳಿ ಜನ. ಹೆಣ್ಣು ಮಕ್ಕಳನ್ನ ಕೊಂದು ಪಾಪಿ ಪರಾರಿ, ತಾಯಿ ಮನೆಗೆ ಬಂದಾಗ ಪ್ರಕರಣ ಬೆಳಕಿಗೆ, ಸ್ಥಳಕ್ಕೆ ಈಶಾನ್ಯ ವಿಭಾಗ ಡಿಸಿಪಿ ಭೇಟಿ. ಅರ್ಕಾವತಿ ಡಿ ನೋಟಿಫಿಕೇಶನ್ ಪ್ರಕರಣ, ಕೆಂಪಣ್ಣ ಆಯೋಗದ ವರದಿಗೆ ಬಿಜೆಪಿ ಒತ್ತಾಯ, ಸಮಯ ಬರಲಿ ಅಂತ ಪರಮೇಶ್ವರ್. ವಾಲ್ಮೀಕಿ ಬಹುಕೋಟಿ ಹಗರಣ ಪ್ರಕರಣ, ಮಾಜಿ ಸಚಿವ ನಾಗೇಂದ್ರ ಜಾಮೀನಿಗೆ ಅರ್ಜಿ, ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಮುಂದುವರೆದ ಕಾಡಾನೆ ಹಾವಳಿ, ಕಾಡಾನೆ ದಾಳಿಗೆ ರೈತ ಬಲಿ,